ಸ್ಟಾರ್ಟ್ ಆಗ್ತಾ ಇಲ್ಲ, ಪವರೇ ಇಲ್ಲ. ಇಲ್ಲ ಕಣೆ, ಒಂದು ಕೆಲಸ ಮಾಡೋಣ, ಶಿಲ್ಪಾ ಅವ್ರನ್ನ ಮತ್ತೆ ದಿವ್ಯಾ ಅವ್ರನ್ನ ಕರೆಯೋಣ ಒಂದು ಪವರ್ಫುಲ್ ಡಾನ್ಸ್ ಪರ್ಫಾರ್ಮೆನ್ಸ್ ಗೆ, ಆಸ್ ಅ ಟ್ರಿಬ್ಯೂಟ್ ಟು ಅವರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಲೆಟ್ಸ್ ವೆಲ್ಕಮ್ ದೇಮ್ ವಿತ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಗಾಡಿ ಸ್ಟಾರ್ಟ್ ಮಾಡಿ. ಕಣ್ಣಂಚಲ್ಲಿ ಹರಿಯುತ್ತಿರುವ ನೀರು ಇನ್ನೂ ನಿಂತಿಲ್ಲ. ನೀನು ಇಲ್ಲ ಅನ್ನೋದು ನಂಬೋದಕ್ಕೆ ಆಗುತ್ತಿಲ್ಲ. ನಿನ್ನ ಮರೆಯೋಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನಮ್ಮ ಮನಸ್ಸೊಳಗೆ ಶಾಶ್ವತವಾಗಿ ನೆಲೆಸಿದೆಯಲ್ಲ, ಯಾರು ನೀನು? ಯಾಕೆ ಪುನೀತ, ಏನು ಧಾವಂತ, ಏನೇನು ಅಂತ? ಕೇವಲ 10ನೇ ವಯಸ್ಸಿನಲ್ಲಿ ತಮ್ಮ ಅಭಿನಯ ಪ್ರತಿಭೆಯಿಂದ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು. ಹಾಳಾದ ನಿನ್ನೆಂದರೆ
ನಮ್ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಣ್ಣಸವ್ರು ನಾವಾಗಿರ್ಬೇಕು. ಹಾರನ ಜೈಕಾರನ ನಮ್ಗೆ ನಾವೇ ಹಾಕಿಸ್ಕೊಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಬೆಳವಣಿಗೆ. ಅನ್ನದ ಕೊಟ್ಟು ಕನ್ನಡ ತಾಯಿಗೆ ನನ್ನ ನಿಯತ್ತು ತೊಟ್ಟು ಹೇಳೋದ್ರೆ ನಿಮಗೆ ಕಟ್ಟು ಅಭಿಮಾನಿಗಳೇ ನಮ್ಮನೆ ಉಸಿಗು ರಾಜ್ಕುಮಾರ್ ಅವರು ಇಲ್ಲಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೃದಯಾಘಾತದಿಂದಾಗಿ ವಿಕ್ರಮ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗಲಾಗಿತ್ತು. ಅವರನ್ನ ಉಳಿಸ್ಕೊಳ್ಳೇಬೇಕು ಅನ್ನೋ ಪ್ರಯತ್ನವನ್ನ ಅಲ್ಲಿನ ವೈದ್ಯರು ಕೂಡ ಮಾಡ್ತಾ ಇದ್ರು. ಆದ್ರೆ ಹೃದಯಾಘಾತದಿಂದಾಗಿ ಕೋನಿ ಉಸಿರು ಎಳೆದಿದ್ದಾರೆ. ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು.